ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಈ ವ್ಲಾಗ್ನ ನನ್ನ ಗಾರ್ಡನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವ ತುಂಬ ಚೆನ್ನಾಗಿರೋ ಹೂವು ಎಲ್ಲ ಬಿಟ್ಟಿದೆ ಈ ಗಿಡ ಡೈಲಿ ಪೂಜೆ ಮಾಡ್ತೀವಿ ಹೂ ಇಡ್ತೀವಿ ಅನ್ನೋರಿಗೆ ಆರಾಮಾಗಿ ಹಾಕೋಬೋದು ಡೈಲಿ ಹೂವು ಇದ್ದೇ ಇರುತ್ತೆ ಆ್ಯಂಡ್ ಇವತ್ತು ಬಿಡಿಸಿಲ್ಲ ಅಂತಂದರೆ ನಾಳೆ ಇದು ಒಣಗೂ ಕೂಡ ಹೋಗಲ್ಲ ಈ ಥರದಲ್ಲಿ ಎರಡು ಕಲರ್ ಗಿಡ ಹಾಕಿದ್ದೀನಿ ಬನ್ನಿ ತೋರಿಸ್ಕೊಂತ ಹೋಗ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಹೂ ಬಿಟ್ಟರೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಇದೊಂದು ಗಿಡ ಈಸಿಯಾಗಿ ನೀವು ಹಾಕೋಬೋದು ಈ ಗಿಡನ ಈ ಥರ ಹೂವು ಬಿಡುತ್ತೆ ಇದರಲ್ಲಿ ಎರಡು ಕಲರ್ ಇದೆ ಒಂದು ಪಿಂಕ್ ಮತ್ತು ಇನ್ನೊಂದು ರೆಡ್ ಈ ಗಿಡನೂ ಅಷ್ಟೇ ನೋಡಿ ಈ ಥರ ಹೂವು ಬಿಡುತ್ತೆ ಒಂದೊಂದೇ ಹೂವು ತೆಗೆದು ಕೂಡ ನಾವು ದೇವರಿಗೆ ಇಡ್ಬೋದು ದೇವ್ರ ಪೂಜೆ ಮಾಡ್ತೀವಿ ಡೈಲಿ ಹೂವು ಬೇಕು ಅನ್ನೋರು ಈ ಥರ ಗಿಡನ ಆರಾಮಾಗಿ ಹಾಕೋಬೋದು ಇದಾದಮೇಲೆ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ನೋಡಿ ಅದೇ ಥರ ಗಿಡದಲ್ಲಿ ಇದೊಂದು ವೈಟ್ ಕಲರ್ ಹೂವು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಇವತ್ತು ಕಿತ್ತಿಲ್ಲ ನಾಳೆ ಕಿತ್ಕೋಬೋದು ಅಂದರೂ ಆರಾಮಾಗಿ ಹಿಂಗೆ ಇರುತ್ತೆ ಸೊ ಅವತ್ತಿಂದ ಹೂವು ಅವತ್ತೇ ಕಿತ್ಕೋಬೇಕು ಅನ್ನೋದು ಏನಿಲ್ಲ ಅದಾದಮೇಲೆ ನೆಕ್ಸ್ಟು ಈ ಗಿಡ ಇದೆಲ್ಲ ನಾನು ಪಾಟಲ್ಲೇ ಹಾಕಿರೋದ್ರಿಂದ ಸೊ ಜಾಗ ಇಲ್ಲದೆ ಇರೋರು ಹೂನ ಹೇಗೆ ಬೆಳ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದೆಲ್ಲ ಚಿಕ್ಕ ಪಾಟಲ್ಲೇ ಬೆಳಿಬೋದು ನೋಡಿ ಈ ಎಣ್ಣೆ ಕ್ಯಾನಲ್ಲಿ ಹಾಕಿದ್ದೀನಿ ಆ್ಯಂಡ್ ಇದನ್ನು ವಾಟರ್ ಬಾಟಲ್ ಬರುತ್ತಲ್ವ ದೊಡ್ಡದು ವಾಟರ್ ಕ್ಯಾನ್ಸ್ ಅದರಲ್ಲಿ ಹಾಕೋಬೇಕು ಒಂದು 5-6 ಇಂಚ್ ಮೇಲಿರೋವಂಥ ಪಾಟ್ಸ್ನ ನೀವು ಯೂಸ್ ಮಾಡಬೇಕು ಈ ಗಿಡಕ್ಕೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಸೊ ಡೈಲಿ ಇದೇ ಹೂವನ್ನು ಪೂಜೆ ಕೂಡ ಬಳಸ್ಕೋಬೋದು ಯಾವುದೇ ರೀತಿಯಾದಂಥ ಹೊರಗಡೆ ಹೂವು ತೊಗೋಬೇಕು ಅನ್ನೋದೆಲ್ಲ ಏನಿರಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದಾದಮೇಲೆ ನೆಕ್ಸ್ಟ್ ಆಪ್ಷನ್ ಇದು ಇದು ಅಷ್ಟೇ ಈ ಥರ ದೊಡ್ಡ ಪಾಟಲ್ಲಿ ಹಾಕೋಬೇಕು ಆ್ಯಂಡ್ ನೋಡಿ ಹೂವು ಹೆಂಗೆ ಬಿಟ್ಟಿದೆ ಚೆನ್ನಾಗಿ ಕಾಣಿಸಿದೆ ಅಲ್ವಾ ಈ ಕಲರು ನನ್ನ ಫೇವ್ರೆಟ್ ಇದು ಒಂದು ವೈನ್ ಕಲರ್ ಅಂತಾರಲ್ಲ ಆ ಥರ ಕಲರಲ್ಲಿ ಇದರಲ್ಲಿ ಯೆಲ್ಲೋ ಕಲರ್ ಕೂಡ ಇತ್ತು ಅದು ಮೊನ್ನೆ ತಾನೇ ಫುಲ್ ಕಿತ್ತಾಕಿ ಮತ್ತೆ ಫಸ್ಟಿಂದ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಈ ಥರ ನಾವೇ ಬೆಳೆದಿದ್ದ ಹೂವನ್ನು ಪೂಜೆಗಿಟ್ಟರೆ ತುಂಬಾ ಖುಷಿಯಾಗುತ್ತೆ ಅಲ್ವಾ ನಂಗೆ ಹಿಂಗೆ ಮಾತಾಡ್ತಾ ವರ್ಡ್ಸೇ ಮರ್ತೋಗ್ಬಿಡುತ್ತೆ ನೋಡಿ ಈ ಗಿಡ ಇದೇನಿಲ್ಲ ನೋಡಿ ತುಂಬ ಸಿಂಪಲ್ ಇದು ಹಾಕೋದು ಇಲ್ಲಿ ಸ್ಟೆಮ್ ಕಾಣಿಸ್ತಿದೆಯಲ್ಲ ಇದರಿಂದ ಫೋಕಸ್ ಮಾಡಿತು ಈ ಸ್ಟೆಮ್ಮಿಂದ ಈ ಸ್ಟೆಮ್ ಇದೆಯಲ್ಲ ಈ ಥರದ್ದು ಒಂದು 3 ಸ್ಟೆಮ್ ಒಳಗಡೆ ಹೋಗುವಂಗೆ ಇದನ್ನು ಹಾಕಬೇಕು ಇಷ್ಟಕ್ಕೆ ಕಟ್ ಮಾಡಿ ಕೂಡ ಹಾಕ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಗಿಡ ಈ ಹೂವನ್ನು ಅಷ್ಟೇ ನೋಡಿ ಇದು ಒಂದು ಹೂವು ಈ ಥರ ಗುಚ್ಚ ಗುಚ್ಚಲ್ಲಿ ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋರು ಮೇಂಟೈನ್ ಮಾಡ್ತೀವಿ ಅನ್ನೋರು ಈ ಥರ ಗಿಡಗಳೆಲ್ಲ ಹಾಕೋಬೋದು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದೆಲ್ಲ ಬಿಸಿಲಲ್ಲಿಟ್ಟರೆ ಮಾತ್ರ ಚೆನ್ನಾಗಿ ಬರೋದು ಮಿನಿಮಮ್ ಅಂದರೂ 3-4 ವಾರ ಆದರೂ ಬಿಸಿಲು ಬರಲೇಬೇಕು ಆ್ಯಂಡ್ ಈ ಗಿಡ ಎಲ್ಲ ಬಿಸಿಲು ಇದ್ರೇ ಹೂ ಬಿಡೋದು ಇದು ಮತ್ತು ಅದು ಎಲ್ಲ ಈ ಗಿಡಕ್ಕೂ 1-5 ಅವರ್ ಬಿಸಿಲು ಬಿದ್ದರೆ ಸಾಕು ಆ್ಯಂಡ್ ಇನ್ನೊಂದು ಗಿಡ ತೋರಿಸ್ತೀನಿ ಬನ್ನಿ ಹೂವಿನ ಗಿಡ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿದೆ ಹೂವಿನ ಗಿಡ ಇದು ಪಿಂಕ್ ಕಲರ್ ಹೂವು ಬಿಡುತ್ತೆ ಒಂಥರ ಬೇಬಿ ಪಿಂಕ್ ಅಲ್ಲಿ ಆ್ಯಂಡ್ ಯೆಲ್ಲೋ ಕಲರ್ದು ಶಾವಂತಿಗೆ ಗಿಡ ಇಲ್ಲಿ ಹಾಕಿದ್ದೀನಿ ಇವಾಗಿನ್ನೂ ಚಿಗುರ್ತಾ ಇದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ರುದ್ರಾಕ್ಷಿ ಗಿಡ ಇದು ಅಷ್ಟೇ ಹಾಕಿದ್ರೆ ಹೂ ಚೆನ್ನಾಗಿ ಬಿಡುತ್ತೆ ಸೊ ಯಾವ್ಯಾವುದು ರೆಗ್ಯುಲರಾಗಿ ಹೂ ಬಿಡುತ್ತೆ ಅಂತ ಕೇಳಿದ್ರೆ ಇದಿಷ್ಟು ನಾನು ಸಜೆಸ್ಟ್ ಮಾಡ್ತೀನಿ ನೀವು ಆರಾಮಾಗಿ ಹಾಕ್ಕೋಬೋದು ಆರಾಮಾಗಿ ಮೇಂಟೈನ್ ಕೂಡ ಮಾಡ್ಬೋದು ಇನ್ನೊಂದೇನಪ್ಪ ಅಂದರೆ ಈ ಗಿಡದಲ್ಲಿ ಇದರದ್ದು ಫ್ಲವರ್ ಎಲ್ಲ ಇಲ್ಲೇ ಒಣಗೋಗಿ ಇಲ್ಲೇ ಎಲ್ಲ ಬೀಜ ಬಿದ್ದು ಇಲ್ಲಿಂದಲೇ ಮತ್ತೆ ಗಿಡ ಊಟಕ್ಕೆ ಸ್ಟಾರ್ಟ್ ಆಗುತ್ತೆ ಸಪ್ರೇಟ್ ಗಿಡ ಹಾಕ್ಕೋಬೇಕು ಅಂತ ಏನಿಲ್ಲ ನೋಡಿ ಇಲ್ಲಿ ಎಷ್ಟು ಗಿಡಗಳು ಬೆಳೆದಿದೆ ಇದು ಅಷ್ಟೇ ಇಲ್ಲಿ ದೊಡ್ಡ ಗಿಡ ಇದೆಯಲ್ಲ ಅದ್ರ ಬೀಜ ಬಿದ್ದು ಬೆಳೆದಿರೋಂಥ ಗಿಡ ಇದು ನೆಕ್ಸ್ಟ್ ನಾನು ನಮ್ಮ ಸೀಬೆ ಗಿಡ ತೋರಿಸ್ತೀನಿ ಬನ್ನಿ ನಾನು ಹಾಕಿರೋ ಸೀಬೆ ಗಿಡ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಇದ್ಬಿಟ್ಟಿದೆ ನೋಡಿ ನಾನು ನಿಮಗೆ ಗಿಡ ತೋರಿಸ್ತೀನಿ ನೀವು ಖಂಡಿತ ನಂಬಲ್ಲ ಗಿಡ ಎಷ್ಟು ಉದ್ದ ಇದೆ ಅಂತ ನೋಡಿ ಎಲೆ ಎಲೆಲ್ಲೂ ಕಾಯಿದೆ ಆ್ಯಂಡ್ ತುಂಬ ಕಾಯಿ ರೀಸೆಂಟಾಗಿ ಉದುರು ಕೂಡ ಹೋಗಿದೆ ನೋಡಿ ಈ ಗಿಡ ಸ್ವಲ್ಪ ದೂರದಿಂದ ತೋರಿಸ್ತೀನಿ ನೋಡಿ ಇಷ್ಟೇ ಗಿಡ ಇರೋದು ಇಷ್ಟೇ ಗಿಡಕ್ಕೆ ಇಷ್ಟು ಕಾಯಿ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇದಿಷ್ಟು ಇರೋದು ಸ್ವಲ್ಪ ಡೌಟು ಪ್ರತಿ ಸರ್ತಿ ಇದು 2-3 ಕಾಯಿ ಬಿಡ್ತಿತ್ತು ಈ ಸರ್ತಿ ತುಂಬಾ ಕಾಯಿ ಬಿಟ್ಟಿದೆ ನೋಡಬೇಕು ಎಷ್ಟು ಬಿಡುತ್ತೆ ಹಣ್ಣು ಅಂತ ಹಣ್ಣು ಬಿಟ್ಟಾಗ ನಾನು ಖಂಡಿತ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಈ ದಾಸವಾಳನೂ ಅಷ್ಟೇ ಜಾಸ್ತಿ ಏನು ಹೂವು ಬಿಡಲ್ಲ ಪರವಾಗಿಲ್ಲ ಅವಾಗೊಂದು ಇವಾಗೊಂದು ಬಿಡ್ತಾ ಇರುತ್ತೆ ಬಟ್ ರೆಗ್ಯುಲರಾಗಿ ಪೂಜೆಗೆ ಬೇಕು ಅಂದರೆ ನಾನು ಇವಾಗ ಲಾಸ್ಟ್ ತೋರಿಸಿದ್ದು ಎಲ್ಲ ಗಿಡಗಳು ಆರಾಮಾಗಿ ಹಾಕ್ಕೋಬೋದು ಗುಂಡ ಹಾಯ್ ಗುಂಡು ಗುಂಡು ಅವನಂಗೆಲ್ಲ ನೋಡಲ್ಲ ಆ್ಯಂಡ್ ಇಲ್ಲಿ ಬಂಟಿ ಇದ್ದಾನೆ ಬಂಟಿ ಹಾಯ್ ಬಂಟಿ ಹಾಯ್ ಬಂಟಿ ಬಂಟಿ ಶೇಖೆ ಬಂಟಿ ಸೊ ಬನ್ನಿ ಕೆಳಗೆ ಹೋಗೋಣ ಆ್ಯಂಡ್ ಇಲ್ಲಿ ನೋಡಿ ವೀಳ್ಯದೆಲೆ ಬಳ್ಳಿ ಕೂಡ ಹಾಕಿದ್ದೀನಿ ಹೆಂಗೆ ಚೆನ್ನಾಗಿ ಬಂದಿದ್ದಲ್ವಾ ಆ್ಯಂಡ್ ಇದು ದೀಪದ ಕಣಗ್ಲ ಇದು ಚೆನ್ನಾಗಿ ಬಿಡುತ್ತೆ ಇದು ಏನು ಅಷ್ಟೊಂದು ಬಿಡಲ್ಲ ಹಾಕೋಬೋದು ನೋಡೋಕ್ಕೆ ಚೆನ್ನಾಗಿರುತ್ತೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅನ್ನೋರು ಈ ಗಿಡನ ಆರಾಮಾಗಿ ಹಾಕೋಬೋದು ಇಲ್ಲಿ ತೋರಿಸ್ತೀನಿ ಹೊರಗಡೆ ಹೂವು ಬಿಟ್ಟಿದೆ ಈ ಗಿಡ ಇದು ಹಾಕೋಕ್ಕೂ ಈಸಿಯಾಗಿರುತ್ತೆ
ಆ್ಯಂಡ್ ಇದು ಗಿಡ ಹೂವನ್ನು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ. ಬಟ್ ಕಿತ್ಬಿಟ್ರೆ ಒಂದು 10 ನಿಮಿಷಕ್ಕೆಲ್ಲ ಒಣಗೋಗ್ಬಿಡುತ್ತೆ. ಇದರಲ್ಲಿ 2 ಥರ 3 ಥರ ಆಯಿತು, ಒಂದು ಫುಲ್ ಒಣಗೋಗ್ಬಿಟ್ಟಿದೆ, ಬಟ್ 2 ಥರ ಇದೆ. ಆ್ಯಂಡ್ ಇನ್ನೊಂದು ಥರ ಇಲ್ಲಿದೆ ನನಗೆ. ಸೊ ಇದು ಅದೇ ಕಲರ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಗಿಡ ಇದು ಅಷ್ಟೇ ಅಪ್ರೂಪಕ್ಕೆ ಬಿಡುತ್ತೆ, ಬಟ್ ಇದು ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಕೃಷ್ಣ ನಮ್ಮ ಗಿಡಗಳನ್ನೆಲ್ಲ ಕಿತ್ತಾಕ್ತಾನೆ ನೋಡಿ. ಇಲ್ಲಿ ಒಂದಷ್ಟು ಗಿಡ ಇಟ್ಟಿದ್ದೀನಿ, ಇದೆಲ್ಲ ಕೃಷ್ಣ ಕಿತ್ತಾಕಿರೋದು. ಆ್ಯಂಡ್ ಇಲ್ಲಿ ನೋಡಿ ಈ ಗಿಡ, ಈ ಗಿಡ ಆ್ಯಕ್ಚುಲಿ ಕೃಷ್ಣ ಕಿತ್ತಾಕಿರೋದಲ್ಲ, ಕೋತಿ ಕಿತ್ತಾಕಿರೋದು ನೋಡಿ. ಹಿಂಗೆ ಬೇರೆ ಗಿಡ ಬರ್ಬೋದಾ ಅಂತ ಹಂಗೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಗಿಡ. ಆ್ಯಂಡ್ ಈ ರೋಸ್ ಗಿಡ. ಆ್ಯಂಡ್ ನಿಮ್ಗೆ ಇನ್ನೊಂದು ತೋರಿಸ್ಬೇಕು, ಇದು ಬೋಗನ್ವಿಲ್ಲ, ನಾವು ಹಾಕಿರೋ ಬೋಗನ್ವಿಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ. 6 ತಿಂಗಳಿಗೆ ಎಷ್ಟು ಚೆನ್ನಾಗಿ ಎಷ್ಟು ಉದ್ದ ಬಿಟ್ಟಿದೆ. ಇದ್ರು ಅಮ್ಮ ಅಲ್ಲಿ ಕಾಣಿಸಿದೆಯಲ್ಲ, ಅದು ಅದ್ರದ್ದು ಕಡ್ಡಿ ತೊಗೊಂಡು ಬಂದು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಹೂವು ನನಗೆ ತುಂಬಾ ಇಷ್ಟ, ಈ ಗಿಡ ಅಂದರೆ ನಂಗೆ ಸಖತ್ ಇಷ್ಟ. 1-6 ಮಂತ್ಸ್ ಆಯ್ತು ಅನಿಸುತ್ತೆ. ಸೊ ನಮ್ಮ ಮನೆ ಫಸ್ಟ್ ಫ್ಲೋರ್ವರೆಗೂ ಬೆಳೆದಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಹೂವು, ಕೆಳಗಡೆಯಿಂದ ತೋರಿಸ್ತೀನಿ. ಇದು ನಮ್ಮನೆ ಎಕ್ಕದ ಗಿಡ ಇದ್ದಿದ್ದ ಜಾಗ, ಇವಾಗ ನೀಟಾಗಿ ಕ್ಲೀನ್ ಮಾಡಿಸಿ ಇಟ್ಟಿದ್ದೀವಿ. ಯಾಕಂದರೆ ಇಲ್ಲಿ ಬೋಗನ್ವಿಲ್ಲ ಗಿಡ ಹಾಕಿದ್ವಿ, ಸೊ ಅದು ಎಷ್ಟು ನೀಟಾಗಿ ಬೆಳೆದಿದೆ ನೋಡಿ. ನೀಟಾಗಿ ಬೆಳೆದ್ಮೇಲಾದರೂ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅನಿಸ್ತು. ಆ್ಯಂಡ್ ಈ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೆಕ್ಸ್ಟ್ ನಮ್ಮ ಗಿಡನೂ ಹೀಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮ್ಗೊಂದು ಎಫೆಕ್ಟಿವ್ ಹೇರ್ ಪ್ಯಾಕ್ನ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಅಕ್ಸೆ ಬೀಜ ಅಂತಾರೆ, ಫ್ಲಕ್ಸ್ ಸೀಡ್ಸ್ ಅಂತ, ಎಲ್ಲ ಗಂದಗೆ ಅಂಗಡಿಲೂ ಸಿಗುತ್ತೆ. ಅದನ್ನು 1 ಲೋಟಕ್ಕೆ 1 ಸ್ಪೂನ್ ಥರ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿ ಮತ್ತು ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದು ಹೆಂಗೆ ಬರುತ್ತೆ ಅಂದರೆ ಅಲೋವೆರಾ ಜೆಲ್ ಥರ ನೋಡಿ. ಇವಾಗ ನಾನು ತೋರಿಸ್ತೀನಿ, ಈ ಥರ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಬರಬೇಕು. ಈ ಥರ ಫುಲ್ ನೀರಿದ್ದಾಗಲೂ ಒಂದೊಂದು ಸರ್ತಿ ಹಿಂಗೆ ಬರುತ್ತೆ. ಅದು ನೋಡಿಕೊಂಡು ತಿರುಗಿಸ್ತಾ ಅದು ಗಟ್ಟಿಯಾಗೋದು ನಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು. ಅದನ್ನು ಬೇಯಿಸ್ಕೊಂಡ್ಮೇಲೆ ಈ ಥರ ಶೋಧಿಸ್ಕೊಂಡು ಇಟ್ಕೋಬೇಕು. ಆ್ಯಂಡ್ ಇದನ್ನು ಬೀಜನ ಎಷ್ಟು ಬಿಡ್ಬೋದು, ನಾನು ಇದನ್ನು ಯೂಸ್ ಕೂಡ ಮಾಡ್ಕೋತಾ ಇದ್ದೀನಿ, ಹೇಗೆ ಅಂತ ತೋರಿಸ್ತೀನಿ. ಒಂದು ಆಲ್ರೆಡಿ ಅಲೋವೆರಾ ಜೆಲ್ನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇದು ಸೀಡ್ಸ್ ಕೂಡ ನಾನು ಅದರೊಳಗೆ ಹಾಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಅದನ್ನು ಬಿಸಾಕ್ಬಿಡ್ಬೋದು, ಬಿಕಾಸ್ ಅದು ತೊಳೆಯೋಕ್ಕೆಲ್ಲ ಕಷ್ಟ ಅಂತ ಮಾತ್ರ ಹಾಕ್ಕೊಳ್ಳಲ್ಲ ಅಷ್ಟೇ ಕೆಲವರು. ಆ್ಯಂಡ್ ಇಲ್ಲಿಗೆ ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ನಾನು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬೇಯಿಸ್ಕೊಂಡಿರ್ತೀವಲ್ಲ ಅನ್ನನ, ಅದನ್ನೆಲ್ಲ ನೀರೆಲ್ಲ ತೆಗೆದು ಆ ಅನ್ನ ಕೂಡ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ ನೀರು ಕೂಡ ಬೇಕು. ನೆಕ್ಸ್ಟ್ ಏನಕ್ಕೆ ಅಂತ ತೋರಿಸ್ತೀನಿ. ಇದನ್ನೆಲ್ಲ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಅದನ್ನು ನಾವು ಫಸ್ಟೇ ಶೋಧಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅಕ್ಸೆ ಬೀಜದಿದ್ದು ಅದರೊಳಗೆ ಹಾಕೋಬೇಕು. ಇದು ನಾರ್ಮಲಾಗಿ ನೀವು ಸ್ಪೂನಲ್ಲೆಲ್ಲ ಕಲಿಸ್ತೀವಿ ಅಂದರೆ ಖಂಡಿತ ಕಲಿಸೋಕ್ಕಾಗಲ್ಲ, ಕೈಯಲ್ಲೇ ಕಲಿಸ್ಬೇಕು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸ್ವಲ್ಪ ಕಾಯಿ ತೊಗೊಂಡು ನಾವು ಶೋಧಿಸ್ಕೊಂಡಿರ್ತೀವಲ್ಲ ಅಕ್ಕಿ ಬೇಯಿಸಿರೋ ನೀರು, ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದನ್ನು ಸ್ಟೈನರಲ್ಲಿ ಸ್ಟೈನ್ ಮಾಡಿಕೊಂಡು ಹಾಕ್ಕೋಬೇಕು. ಇಲ್ಲ ಅಂದರೆ ನೀವು ಫಸ್ಟೇನೇ ಹಾಕ್ಕೊಂಡು ಕೂಡ ಇಟ್ಕೋಬೋದು. ಬಟ್ ನಾನೇನಂದರೆ ಇಲ್ಲಿ ಅಕ್ಕಿ ನೀರು ವೇಸ್ಟ್ ಆಗಬಾರ್ದು ಅಂತ ಹಿಂಗೆ ಮಾಡ್ಕೋತೀನಿ ಅಷ್ಟೇ. ಇದನ್ನು ಹೆಂಗೆ ಅಪ್ಲೈ ಮಾಡೋದು ತೋರಿಸ್ತೀನಿ ಬನ್ನಿ. ಈಗ ಹಚ್ಕೊಳಕ್ಕೆ ರೆಡಿ ಆಗ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ಕೂದಲಲ್ಲಿರೋ ಸುಕ್ಕೆಲ್ಲ ಬಿಡಿಸ್ಕೋಬೇಕು. ನೀವು ಏನೇ ಪ್ಯಾಕ್ ಹಾಕಿದ್ರು ಅಷ್ಟೇ ಫಸ್ಟ್ ಕೂದಲಲ್ಲಿ ಸುಕ್ಕೆಲ್ಲ ಬಿಡಿಸ್ಕೋಬೇಕು. ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಸಲ್ಪ ಮನೆ ತೊಗೊಂಡು ಹಚ್ಕೋಬೇಕು. ನೀವು ಏನೇ ಹಚ್ಚೋದಿದ್ರು ಅಷ್ಟೇ ಸ್ವಲ್ಪನೇ ಕೂದಲು ತೊಗೊಂಡು ಹಚ್ಕೊಳ್ಳಿ. ಇಲ್ಲಾಂದರೆ ಯಾರ ಹತ್ರನಾದರೂ ಹಚ್ಚಿಸ್ಕೊಳ್ಳಿ. ಯಾರ ಹತ್ರ ಆದರೂ ಹಚ್ಚಿಸ್ಕೊಳ್ಳೋದ್ರಿಂದ ಒಳ್ಳೆ ಎಫೆಕ್ಟ್ ಇರುತ್ತೆ. ಬಿಕಾಸ್ ನಾವೇ ಹಚ್ಕೊಳ್ಳೋದಾದರೆ ಒಂದೊಂದು ಕಡೆ ಮರ್ತೋಗ್ಬಿಡುತ್ತೆ. ಬಟ್ ನನಗೆ ನಾನೇ ಹಚ್ಕೊಳ್ಳೋದೇ ಕರೆಕ್ಟಾಗಿರುತ್ತೆ. ನನಗೆ ನಮ್ಮ ಅಕ್ಕ ಹಚ್ಚೋದೆಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನಾನೇ ಹಚ್ಕೋತಾ ಇದ್ದೀನಿ. ಒಂಚೂರು ಕೂದಲು ಬಿಡಬಾರ್ದು. ನಾನು ಲಾಸ್ಟಲ್ಲಿ ರೂಟ್ಗೆ ಹಚ್ತೀನಿ. ಸೊ ನೀಟಾಗಿ ಸ್ವಲ್ಪ ಚೆನ್ನಾಗಿ ಹಚ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸರ್ತಿ ಮಸಾಜ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಲಾಸ್ಟಲ್ಲಿ ಗಂಟೆಲ್ಲ ಹಾಕೋಬಾರ್ದು. ನಾನು ಇಲ್ಲೂ ಕೂಡ ನಿಮ್ಗೆ ಹೇಳಿದ್ದೀನಿ ಗಂಟೆಲ್ಲ ಹಾಕೋಬಾರ್ದು ಅಂತ. ಡೈರೆಕ್ಟ್ ಹಾಗೆ ಹಾಕಿ ಬ್ಯಾಂಡ್ ಮಾಡಿಬಿಡೋದು. ನಾನು ಈಗ ಆಲ್ರೆಡಿ ಸ್ನಾನ ಮಾಡ್ಕೊಂಬಂದಿದ್ದೀನಿ. ನಾನು ಅರೌಂಡ್ 1-4 ಅವರ್ಸ್ ಬಿಟ್ಟಿದ್ದೀನಿ. ನೀವು 1-2 ಅವರ್ಸ್ ಬಿಟ್ಟರೂ ಸಾಕು. ಆ್ಯಂಡ್ ನಂಗೆ ಅವತ್ತೇನೋ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನು ರಿಸಲ್ಟ್ ಬಂದಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್. ಈಗ 5 ಗಂಟೆ ಆಗಿದೆ ಟೈಮ್. ಏನಪ್ಪ ಸಂಜೆ 5 ಗಂಟೆಯಲ್ಲಿ ಮೆಡಿಟೇಟ್ ಮಾಡ್ತಿದ್ದೀನಿ ಅನ್ಕೊಂಡಿದ್ದೀರಾ?
ಸೊ ಬೆಳಗ್ಗೆ ಏನಾಗಿದೆ ಅಂದ್ರೆ ಈಗೀಗ ಕೃಷ್ಣ ಇರೋದ್ರಿಂದ ಬೆಳಗ್ಗೆ ಹೊತ್ತು ಮೆಡಿಟೇಟ್ ಮಾಡಕ್ಕೆ ಬಿಡಲ್ಲ. ಎದ್ದಿ ಹಿಂಗ್ ಮೆಡಿಟೇಟ್ ಮಾಡ್ಬೇಕಂತ ಕುತ್ಕೊಂಡಿದ ತಕ್ಷಣ ಕೂಗ್ತಾ ಇರ್ತಾನೆ. ನಾನು ಹೋಗಿ ಅವನ್ಗೆ ಹಾಲೆಲ್ಲ ಹಾಕಿ ಮತ್ತೆ ಫ್ರೆಶ್ ಆಗಿ ಬಂದು ಮತ್ತೆ ಕುತ್ಕೊಳ್ಳೋ ಅಷ್ಟರಲ್ಲಿ ನಂಗೆ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಸೊ ಹಿಂಗೆಲ್ಲ ಆಗಿ ಬೆಳಗ್ಗೆ ಹೊತ್ತು ಮೆಡಿಟೇಟ್ ಮಾಡಕ್ ಆಗ್ತಿಲ್ಲ. ಸೊ ಅದನ್ನ ನನಗೆ ಟೈಮ್ ಇದ್ದಾಗ ನಾನು ಮೆಡಿಟೇಟ್ ಮಾಡ್ಕೊಂಡು ಕುತ್ಕೋತೀನಿ. ರಾತ್ರಿ ಅಂತೂ ಕಂಪಲ್ಸರಿ ಮಲ್ಗಕ್ ಮುಂಚೆ ಮೆಡಿಟೇಟ್ ಮಾಡ್ತೀನಿ. ಹಂಗಾಗಿ ಇವತ್ತು ಇಷ್ಟು ದಿನದಲ್ಲಿ 2-3 ಟೈಮ್ಸ್ ಹಿಂಗಾಗಿದೆ ಅಷ್ಟೇ. ಸೊ ಇವತ್ತು ಅಷ್ಟೇ ನಾನೇ ಸ್ವಲ್ಪ ಲೇಟ್ ಆಗಿದ್ದೆ. ಮತ್ತೆ ಅವನು ಕೂಡ ನೋಡಿ ಈಗಲೂ ನನ್ನ ಹಿಂದೆನೆ ಇದ್ದಾನೆ. ಅವನು ಕೂಡ ಬೆಳಗ್ಗೆ ಜೋರ್ ಜೋರಾಗಿ ಸೌಂಡ್ ಮಾಡ್ತಾ ಇದ್ದ. ಹಂಗಾಗಿ ನಾನೇನ್ ಮಾಡಿದೆ ಅಂದ್ರೆ ನೋಡ್ರಿ, ಹಂಗಾಗಿ ಈಗ ಮೆಡಿಟೇಟ್ ಮಾಡ್ತಾ ಇದ್ದೀನಿ. ನನ್ಗೆ ಒಂದ್ ಏನಪ್ಪಾ ಅಂದ್ರೆ ನನ್ನ ತಲೆಯಲ್ಲಿ ಆಲ್ರೆಡಿ ಕುತ್ಕೋಬಿಟ್ಟಿದೆ, ನಾನೇನಾದ್ರೂ ಮೆಡಿಟೇಟ್ ಮಾಡಿಲ್ಲ ಅಂದ್ರೆ ಅದು ನನ್ಗೆ ಡೇನೇ ಚೆನ್ನಾಗಿರಲ್ಲ ಅಂತ. ಇನ್ನು ನನ್ಗೆ ಬೇಜಾರಾಗ್ತಾ ಇರುತ್ತೆ ದಿನ ಎಲ್ಲ, ಇಲ್ಲ ಹುಷಾರಿಲ್ಲದೆ ಆಗ್ತಾ ಇರುತ್ತೆ, ಇಲ್ಲ ಅಂದ್ರೆ ಬೇಡದೇ ಇರೋ ವಿಷಯಕ್ಕೆ ಜಗಳ ಆಗ್ತಾ ಇರುತ್ತೆ, ಬೇಡದೇ ಇರೋ ವಿಷಯಕ್ಕೆ ಡಿಸ್ಕಷನ್ ಆಗ್ತಾ ಇರುತ್ತೆ, ಮತ್ತೆ ಅಳೋ ಸಿಚುಯೇಷನ್ ಎಲ್ಲ ಬಂದ್ಬಿಡುತ್ತೆ. ಸೊ ನಾನು ತುಂಬಾ ಸ್ಟ್ರಾಂಗ್, ನಾನು ಅಷ್ಟು ಬೇಗ ಅಳಲ್ಲ. ಸೊ ಈ ಅದೆಲ್ಲ ಆಗ್ಬಿಡುತ್ತೆ. ಹಂಗಾಗಿ ನಾನು ಡೈಲಿ ಬೆಳಗ್ಗೆ ಇದ್ದ ತಕ್ಷಣ ಮೆಡಿಟೇಟ್ ಮಾಡ್ತೀನಿ. ಇನ್ ಕೇಸ್ ಅವತ್ತು ಮೆಡಿಟೇಟ್ ಮಾಡಿಲ್ಲ ಅಂದ್ರೆ ನಾನು ಅನ್ಕೊಂಡ್ಬಿಡ್ತೀನಿ ಸೊ ದಿನ ನನಗೆ ಚೆನ್ನಾಗಿಲ್ಲ ಅಂತ. ಈಗ ಟಾಪಿಕ್ ಬರೋಣ. ಟಾಪಿಕ್ ಏನಪ್ಪಾ ಅಂದ್ರೆ ನಿನ್ನೆ ಹೇರ್ ಪ್ಯಾಕ್ ಹಾಕಿದ್ದೆ. ಹೇರ್ ಪ್ಯಾಕ್ ಹಾಕಿ ವಾಶ್ ಮಾಡಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ಮಾತ್ರ ತಗೊಂಡಿದ್ದೆ. ಏನಾಯ್ತಪ್ಪ ಅಂದ್ರೆ ಹೇರ್ ಪ್ಯಾಕ್ ಹಾಕಿ ಹೇರ್ ವಾಶ್ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗೋಯ್ತು. 1-3 to 4 hours ಏನೋ ನಾನು ಹೇರ್ ಪ್ಯಾಕ್ ನ ತಲೆಯಲ್ಲಿ ಹಂಗೆ ಬಿಟ್ಟಿದ್ದೆ. ಎಲ್ಲಾ ಕೆಲಸ ಮುಗಿಸಿ ಹೇರ್ ಪ್ಯಾಕ್ ನ ವಾಶ್ ಮಾಡಿ ಇನ್ನೇನಪ್ಪ ವಿಡಿಯೋ ಮಾಡ್ಬೇಕು ಅನ್ನೋ ಟೈಮಲ್ಲಿ ಏನೋ ಬೇರೆ ಕೆಲಸ ಬಂದೆ. ಸೊ ನಾನು ಆ ಕೆಲಸಕ್ಕೆ ಹೋಗ್ಬಿಟ್ಟೆ. ಸೊ ಹಂಗಾಗಿ ನಾನು ತೋರ್ಸಕ್ಕಾಗಿಲ್ಲ. ಇವತ್ತು ತೋರ್ಸೋಣ ಅಂತ. ಅಂಡ್ ನಿನ್ನೆ ಹೇರ್ ಪ್ಯಾಕ್ ಹಾಕಿರೋದ್ರಿಂದ ಇವತ್ತು ರಿಸಲ್ಟ್ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ. ನಿನ್ನೆ ಎಲ್ಲ ಹೇರ್ ಒದ್ದೆ ಒದ್ದೆ ಆಗಿರುತ್ತೆ ಕೂದಲು. ಸೊ ಹಂಗಾಗಿ ಇವತ್ತು ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ಇವಾಗ ನಾನು ನಿಮ್ಗೆ ಹೇರ್ ಟೆಕ್ಸ್ಚರ್ ಹೆಂಗಾಗಿದೆ ಅಂತ ತೋರಿಸ್ತೀನಿ. ನೋಡಿ, ನಾನು ನಿನ್ನೆಯಿಂದಾನು ಬಾಚಿಲ್ಲ ನೋಡಿ. ಅಂಡ್ ಇದೆಲ್ಲ ಬಾಚಿದ್ರೆ ಸ್ಟ್ರೈಟ್ ಆಗ್ಬಿಡುತ್ತೆ. ಇಲ್ಲಿ ಕಾಣಿಸ್ತಿದೆ ಅಲ್ವಾ ನೋಡಿ, ಎಷ್ಟು ಶೈನಿಂಗ್ ಆಗಿದೆ. ಇದು ಹಿಂಗೆ ಇರುತ್ತೆ. ನಾನು ತುಂಬಾ ಸರ್ತಿ ಈ ಪ್ಯಾಕ್ ನ ಯೂಸ್ ಮಾಡಿದ್ದೀನಿ. ತುಂಬಾ ಸರ್ತಿ ಯೂಸ್ ಮಾಡಿರೋದ್ರಿಂದ ನನಗೆ ಈ ರಿಸಲ್ಟ್ ಬಂದಿದೆ. ಇದು ಕೆಮಿಕಲ್ ಫ್ರೀ ಆದ್ರಿಂದ ನೀವು ಈ ರಿಸಲ್ಟ್ ಬರಬೇಕು ಅಂದ್ರೆ ಏನಿಲ್ಲ ಅಂದ್ರು ಒಂದು 2-3 ಸರ್ತಿ ಮೇಲೆ ಯೂಸ್ ಮಾಡಬೇಕು. ಕೆರಟಿನ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರಲ್ವಾ ನಮ್ಗೆ ಪಾರ್ಲರ್ ಎಲ್ಲ, ಸೊ ಸೇಮ್ ಇದೇ ರಿಸಲ್ಟ್ ಇರುತ್ತೆ ಅಲ್ಲೂ ಕೂಡ. ಬಟ್ ಇದು ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೇರ್ ಫಾಲ್ ಆಗಲ್ಲ, ಡ್ಯಾಂಡ್ರಫ್ ಆಗಲ್ಲ, ಮತ್ತೆ ಏನೊಂದು ಹೇರ್ ಫಾಲ್ ಆಗಲ್ಲ, ಡ್ಯಾಂಡ್ರಫ್ ಆಗಲ್ಲ, ನ್ಯಾಚುರಲ್ ಆಗಿ ಹೇರ್ ಗ್ರೋತ್ ಆಗುತ್ತೆ. ಮತ್ತೆ ಹೇರ್ ಟೆಕ್ಸ್ಚರ್ ಕೂಡ ನೋಡಿ ಎಷ್ಟು ಶೈನಿ ಆಗಿದೆ. ಸೊ ಇದೇ ಟೆಕ್ಸ್ಚರ್ ಅಲ್ಲಿ ನಮ್ಗೆ ನಾರ್ಮಲ್ ಆಗು ಇಲ್ಲೂ ಕೂಡ ಇದೇ ಶೈನಿನೆಸ್ ಕಾಣಿಸ್ತಾ ಇದೆ, ಶೈನಿಂಗ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಕೂದಲು ಕೂಡ ದಪ್ಪ ಆಗುತ್ತೆ. ನಾನು ಇನ್ನೊಂದ್ಸರ್ತಿ ಬಾಚಿ ತೋರಿಸ್ತೀನಿ. ಸೊ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಅಷ್ಟು ಎಕ್ಸ್ಪೆನ್ಸಿವ್ ಅಲ್ಲಿ ನಾವು ಮಾಡಿಸ್ಕೊಳಕ್ಕಾಗಲ್ಲ ಅನ್ನೋರೆಲ್ಲ ನೀವು ಆರಾಮಾಗಿ ಮನೆಯಲ್ಲೇ ಈ ತರ ಪ್ಯಾಕ್ಸ್ನೆಲ್ಲ ಟ್ರೈ ಮಾಡ್ಬೋದು. 100% ರಿಸಲ್ಟ್ ಬರುವಂತ ಪ್ಯಾಕ್ ಇದು. ನಾನು ತುಂಬಾ ದಿನದಿಂದ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಯಾವುದೇ ಇದನ್ನಾಗ್ಲಿ ನಾನು 1-2 ಸರ್ತಿ ಯೂಸ್ ಮಾಡಿ ಹೇಳಲ್ಲ, ತುಂಬಾ ಸರ್ತಿ ಯೂಸ್ ಮಾಡಿರೋದ್ರಿಂದ ಹೇಳ್ತಿದ್ದೀನಿ. ಇನ್ನೊಂದೇನಪ್ಪ ಈ ಪ್ಯಾಕ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಹಾಕಿದ್ರೆ ಬೇಗ ತೊಳೆದ್ರೆ ಹೋಗಲ್ಲ. ಅಂಡ್ ಬೇಗ ನಾನೇನ್ ಮಾಡ್ತೀನಿ ಅಂದ್ರೆ ಎಷ್ಟು ಹೋಗುತ್ತೋ ಅಷ್ಟೇ. ಸೊ ನಾನು ತುಂಬಾ ಫೋರ್ಸ್ ಮಾಡಿ ಎಲ್ಲ ತೆಗಿಯಕ್ ಹೋಗಲ್ಲ, ಯಾಕಂದ್ರೆ ನೆಕ್ಸ್ಟ್ ಏನಾದ್ರೂ ಆಯಿಲ್ ಮಸಾಜ್ ಮಾಡಿದ ಮೇಲೂ ಕೂಡ ಪ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಎಲ್ಲ ಹೊರಗಡೆ ಬರುತ್ತೆ, ಅವಾಗ ಸರಿ ಹೋಗುತ್ತೆ. ಫೋರ್ಸಬಲಿ ನಾನು ಏನು ನೀಟಾಗಿ ಕ್ಲೀನ್ ಎಲ್ಲ ಮಾಡಕ್ ಹೋಗಲ್ಲ. ಇದು ಇಲ್ಲಿ ಏನಾಗುತ್ತೆ ಅನ್ನೋ ತರನೇ ಇರುತ್ತೆ. ನೀವೆಲ್ಲ ಆದ್ರೆ ನೀಟಾಗಿ ತೆಗಿಬಹುದು. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ನೀವ್ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು. 1 ಸರ್ತಿ ಮಾಡ್ತೀನಿ ಬಿಡ್ತೀನಿ, 2 ಸರ್ತಿ ಮಾಡ್ತೀನಿ ಬಿಡ್ತೀನಿ ಅಂತ ಇರಬಾರ್ದು. ಅಟ್ ಲೀಸ್ಟ್ ಅಂದ್ರೆ ತಿಂಗಳು 1 ಸರ್ತಿ ಆದ್ರೂ ನೀವು ಈ ಪ್ಯಾಕ್ ನ ಹಾಕ್ಲೇಬೇಕು. ಇನ್ ಕೇಸ್ ನಾವು ಇಲ್ಲ ಹಾಕಕ್ ಆಗ್ತಿಲ್ಲ ಅಂತ ಬಿಟ್ವಿ ಅಂದ್ರೆ ಮತ್ತೆ ನಿಮ್ಗೆ ಹೇರ್ ಫಾಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ, ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಮಾತ್ರ ಈ ಪ್ಯಾಕ್ ನ ಟ್ರೈ ಮಾಡಿ. ಬಟ್ ಟ್ರೈ ಮಾಡಿದ್ರೆ ಮಾತ್ರ 100% ರಿಸಲ್ಟ್ ಬರುತ್ತೆ. ಇದು ಯಾಕೋ ಕೈ ಉತ್ಕೊಂಡ್ಬಿಟ್ಟಿದೆ, ಈಗ ಈಗ ಸೆನ್ಸ್ ಆಗ್ತಾ ಇದೆ ನಂಗೆ ಯಾಕೋ ಉತ್ಕೊಂಡಿದೆ ಅಂತ. ಸೊ ಇದನ್ನ ಹೇಳ್ಬೇಕಿತ್ತು. ಇವಾಗ ಬಾಚಿ ಒಂದ್ಸರ್ತಿ. ಸೊ ನೋಡಿ, ಇವಾಗ ಕೂದಲು ಬಾಚಿದೀನಿ, ಹೆಂಗ್ ಕಾಣಿಸ್ತಾ ಇದೆ ಅಂತ. ರೆಗ್ಯುಲರ್ ಆಗಿ ನೀವು ಇದು ಯೂಸ್ ಮಾಡಿದ್ರೆ ನಿಮ್ ಕೂದಲು ನ್ಯಾಚುರಲ್ ಆಗಿ ಸ್ಟ್ರೈಟ್ ಆಗುತ್ತೆ ನೋಡಿ. ಸೊ ನ್ಯಾಚುರಲ್ ಆಗಿ ಸ್ಟ್ರೈಟ್ ಆಗ್ಬೇಕು ಅಂದ್ರೆ ನೀವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಈ ಪ್ಯಾಕ್ ನ ಖಂಡಿತ ನಿಮ್ ಕೂದಲು ನ್ಯಾಚುರಲ್ ಆಗಿ ಸ್ಟ್ರೈಟ್ ಕೂಡ ಆಗುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇದ್ರಲ್ಲಿ ಹೇರ್ ಗ್ರೋತ್ ಕೂಡ ಚೆನ್ನಾಗುತ್ತೆ. ನಾನು ವ್ಲಾಗ್ ಮಾಡ್ಬೇಕಾದ್ರೆ ನಾವು ಸ್ಟಾರ್ಟಿಂಗ್ ವ್ಲಾಗ್ಸ್ ಎಲ್ಲ ನೀವು ನೋಡ್ಬೋದು, ನನಗೆ ಇಷ್ಟ ಇತ್ತು ಅನ್ಸುತ್ತೆ ಕೂದಲು. ಇದಾದ್ಮೇಲೆ ಇಷ್ಟು ದ ಬೆಳೆದಿದೆ. ಅಂಡ್ ನಾನು ತುಂಬಾ ಸರ್ತಿ ಟ್ರಿಮ್ ಮಾಡ್ತಿರ್ತೀನಿ. ರೀಸೆಂಟ್ ಆಗಿ ಒಂದ್ ಮಂತ್ ಆಯ್ತು ಅನ್ಸುತ್ತೆ, 1 ಮಂತ್ ಹಿಂದೆ ಏನೋ ಫಸ್ಟ್ ಟ್ರಿಮ್ ಮಾಡಿಸಿದೀನಿ ನೋಡಿ. ಆದ್ರೆ ನನಗೆ ಹೇರ್ ಗ್ರೋತ್ ಚೆನ್ನಾಗ್ ಆಗ್ತಾ ಇದೆ, ನನ್ಗೆ ಅನ್ಸುತ್ತೆ ಉದ್ದ ಬೆಳೀತಾ ಇದೆ, ಉದ್ದ ಬೆಳೀತಾ ಇದೆ ಅಂತ. ಹೋಪ್ ನಿಮ್ಗೆ ಈ ರೆಮಿಡಿ ಇಷ್ಟ ಆಗುತ್ತೆ ಅಂತ. ಅಂಡ್ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಖಂಡಿತ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಬರುತ್ತೆ, ಒಂಥರ ಥಮ್ಸ್ ಅಪ್ ರಿಸಲ್ಟ್ ಅಂತ ಹೇಳ್ಬೋದು. ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಇನ್ನು 50% ಮೆಂಬರ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದೀರಾ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ನಾನು ಇಷ್ಟು ದಿನ ವಿಡಿಯೋ ಹಾಕದೆ ಇವಾಗ ಹಾಕ್ತಿರೋದ್ರಿಂದ ಯೂಟ್ಯೂಬ್ ಅವರು ರೆಕಮೆಂಡ್ ಕೂಡ ಕಮ್ಮಿ ಮಾಡ್ತಾರೆ.
ಸೊ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬೈ ಬೈ.